ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಅಬ್ಗ್ರೋಡ್ಗೆ ಗ್ರಾಮದ ಅಭಿ ನಿವಾಸಿಗಳಾದ 60 ವರ್ಷ ವಿಶ್ವನಾಥ್ ಭಟ್ ರವರಿಗೆ ಕಾಡುಕೋಣ ದಾಳಿ ಮಾಡಿದೆ. ವಿಶ್ವನಾಥ್ ಭಟ್ ರವರು ಹುಲ್ಲು ಕೊಯ್ಯುತ್ತಿರುವಾಗ ಏಕಾಏಕಿ ಕಾಡುಕೋಣ ದಾಳಿ ಮಾಡಿ ಎದೆಯ ಬಲಭಾಗದ ಸೈಟಲ್ಲಿ ಗಂಭೀರ ಗಾಯವಾಗಿದೆ. ಕೂಡಲೇ ಕಳಸಾ ಕಾವೇರಿ ಆಸ್ಪತ್ರೆಗೆ ದಾಖಲಿಸಿದರು. ಅದೇ ರೀತಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ರವಾನೆ ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ಮಲೆನಾಡಿಗರ ಧ್ವನಿ. ಸುದ್ದಿಯನ್ನು ವೀಕ್ಷಿಸಿದಕ್ಕೆ ಧನ್ಯವಾದಗಳು. ಅದೇ ಈ ತೋಟದಲ್ಲಿ ಕಾಡ್ಕೊಣ ಇದರಿಂದ ಕೆಲಸ ಮಾಡೋಕ್ಕಾಗ್ತಿಲ್ಲ. ಎಲ್ಲಿ ಹೋದರೂ ಅದರದ್ದೇ ಕಾಟ. ಇವತ್ತು ಬೆಳಿಗ್ಗೆ ಹುಲ್ ತರಕ್ಕಂತ ಹೋಗಿದ್ರು, ಕಾಡ್ಕೊಣ ಬಂದು ಬುದ್ಧಿ ಸಿಕ್ಕಾಬಿಟ್ಟೆ ಪೆಟ್ಟಾಗಿದೆ. ಅವ್ರ ಹೆಸರೇನು ಸರ್? ವಿಶ್ವನಾಥ್ ಅಂತ. ಎಷ್ಟು ವರ್ಷ ಆಗಿದೆ? 60 ವರ್ಷ ಆಗಿರು. ಸಿಕ್ಕಾಬಿಟ್ಟೆ ಇದಾಗಿದೆ ಸರ್? ಹಾಂ, ಸುಮಾರು ಪೆಟ್ಟಾಗಿದೆ. ಅದು ಯಾವ ಥರ ದಾಳಿ ಮಾಡಿದೆ ಸರ್? ಅದು ಅವರು ಹುಲ್ ಕುಯ್ತಾ ಇರುವಾಗ ಅಲ್ಲಿ ತೋಟದಲ್ಲಿ ಮಲಗಿತ್ತೇನು, ಸಡನ್ ಬಂದು ಗುದ್ದಿದೆ, ಅಲ್ಲಿಗೆ ಸಿಕ್ಕಾಬಿಟ್ಟೆ ಪೆಟ್ಟಾಗಿದೆ. ಎಲ್ಲಿ ಚಿಕಿತ್ಸೆಗೆಲ್ಲ ಇಲ್ಲಿ ಮಂಗಳೂರು ಕರ್ಕೊಂಡು? ನಿಮ್ಮ ಹೆಸರು? ಜಯಶಿವ ಅಂತ.